ಬಿಜೆಪಿ ನೇದ ಕೊಲ್ಸ್ಯಾರ ರೀ, ಮತ್ತು ಅವ್ರು ಸಿದ್ದರಾಮಯ್ಯ ಮುಸಲೋನಿ ಇರಬೇಕು. ರಷ್ಯಾದ ಸರ್ವಾಧಿಕಾರಿ ಒಬ್ಬ ಇದ್ದ, ಅವ್ರು ಮುಸಲೋನಿ, ಇವ್ರು ಹಿಟ್ಲರು, ನಾವೆಲ್ಲ ಅಲ್ಲಿ ಕೆಲಸ ಮಾಡಿದ್ರೆ ಬಟ್ಲರ್. ಅರೆ ಆ ವಿಜೇಂದ್ರ ಹೇಳ್ಬೇಕು, ರಾಜೀವ್ ಯಾರ ಶಿಷ್ಯ? ಯಡಿಯೂರಪ್ಪ ಶಿಷ್ಯ ಏನು, ವಿಜೇಂದ್ರ ಶಿಷ್ಯ? ಪಾದಯಾತ್ರೆ ಹಾಂ, ಅವ್ರು ಕೇಳ್ರಿ, ಯಾಕೆ ಮಾಡ್ತೀರಿ ಪಾದಯಾತ್ರೆ? ರಾಜೀವ್ನೇ ನಿಮ್ಮ ಶಿಷ್ಯದಾಗ ಆಗೈತಿ, ಮತ್ತು ಯಡಿಯೂರಪ್ಪನವ್ರ ಅಕ್ಕನ ಮಕ್ಳಿಗೂ ಪ್ಲಾಟ್ ಸಿಕ್ಕೋತ್ತ, ಅದು ಖರೆ ಏನ್ರಿ ಅದು ಕೇಳ್ರಿ ನೀವು. ನಾ ಹೇಳಿನತ್ ಹೇಳ್ರಿ, ಎತ್ನಾಡ್ರಿ ಹಿಂಗೆ ಎಲ್ಲ ಕತ್ತಾರ, ಅದೆಲ್ಲ ಬಹಿರಂಗ ಆಗ್ಬೇಕಲ್ಲ. ಯಡಿಯೂರಪ್ಪನವ್ರ ನಿಮ್ಮ ಅಕ್ಕನ ಮಕ್ಳಿಗೆ ಎಟ್ಕೊಟ್ರಿ ಪ್ಲಾ ಸೈಟ್ಗಳು. ರಾಜೀವ್ ನಿಮ್ಮ ಶಿಷ್ಯ ಹೌದು ಅಲ್ಲೂ? ಲೋಕಸಭಾ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರ್ದ ಅಂದ್ರೆ, ಕಾಂಗ್ರೆಸ್ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರಿಗೆ ಗೆಲ್ಲಕ್ಕ, ಚಾಮರಾಜನಗರ್ ಗೆಲ್ಲಕ್ಕ, ಅಂದರೆ ಇದು ಅಡ್ಜಸ್ಟ್ಮೆಂಟ್ ಅಂತ ಏನು ಹೇಳಿದ್ದೆ ಅದು ಆಗಿದ್ದಕ್ಕೆ ಇದು ಪ್ರೂಫ್. ಮನೆ ವಿಧಾನಸಭೆದಾಗ ಹೇಳಿಲ್ಲ, ಇವರೆಲ್ಲ ಕೂಡೆ ಮಿಲಾಪಿ ಕುಸ್ತಿ ವಿಧಾನಸಭೆದಾಗ ಆಡ್ಯಾರ. ಇವತ್ತು ನೋಡ್ರಿ, ಸಿದ್ದೇಶ್ವರ್ ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ, ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ. ಇವರೆಲ್ಲ ನೋಡ್ರಿ ಅಡ್ಜಸ್ಟ್ಮೆಂಟ್ಸ್, ಸಿದ್ದರಾಮಯ್ಯ, ಯಡಿಯೂರಪ್ಪ, ಡಿ ಕೆ ಶಿವಕುಮಾರ್, ಜಮೀರ್ ಅಹ್ಮದ್ ಖಾನ್, ಎಲ್ಲ ಅಡ್ಜಸ್ಟ್ಮೆಂಟು. ಅವ್ರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕ್ಕೊಂಡು ಎಲ್ಲಿ ಹೋಗಿದ್ದು ಹೋಗಿದ್ರು ಎಲ್ಲಿ ಆರಿಸ್ಬೋದು. ಇಲ್ಲಕಂದ್ರೆ 28 ಬಿ ಜೆ ಪಿ ಬರ್ತಿದ್ದು ಕರ್ನಾಟಕ. ದಾವಣಗೆರೆ ಸೋಲ್ಸಿದಾರೆ ಯಾರು? ಬೀದರ್ ಸೋಲ್ಸಿದಾರೆ ಯಾರು? ಕಲ್ಬುರ್ಗಿ ಸೋಲ್ಸಿದಾರೆ? ಕೊಪ್ಪಳ ಸೋಲ್ಸಿದಾರೆ ಯಾರು? ರಾಯಚೂರು ಸೋಲ್ಸಿದಾರೆ ಯಾರು? ಚಾಮರಾಜನಗರ ಸೋಲ್ಸಿದಾರೆ ಯಾರು? ತುಮಕೂರಿನಾಗೆ ಸೋಲ್ಸಲಿಕ್ಕೆ ಅಟ್ಟು ಹಣ ಕಳಿಸಿದ್ರಿ. ಇದೆಲ್ಲನೂ ಜನರ ಮುಂದೆ ಗೊತ್ತಾಗಿದೆ, ಬಣ್ಣ ಬಯಲಾಗಿದೆ. ಇನ್ನು ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪೋದಿಲ್ಲ. ನೀವು ನೈತಿಕತೆ ಇದ್ದರೆ ಸುಮ್ಮನೆ ಎಲ್ಲ ಒಪ್ಪೊಂಡು ಹಿಂದೆ ಸರಿದ್ರೆ ಒಳ್ಳೆಯದು. ಸರ್, ಪಿ ಐ ಎಲ್ ಹಾಕೋ ವಿಚಾರ ಸರ್? ಪಿ ಐ ಎಲ್ ಹಾಕ್ಲಿಕ್ಕೆ ಬರೋದಿಲ್ಲ, ನಾವೆಲ್ಲ ವಕೀಲರು ಕೇಳಿದೆ. ಅದು ಅಲ್ಲಿ ಯಾರಿಗಾರೇ ಅದು ಸಂತ್ರಸ್ತರಿದ್ದರೆ ಅವ್ರಿಗಷ್ಟೇ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಾಕೀವಲ್ಲ ನಾವು, ನಾಳೆ 12ನೇ ತಾರೀಕಿಗಿದೆ. ಒಟ್ಟಾರೆ ಭ್ರಷ್ಟಾಚಾರ ತಾಂಡವ ಕರ್ನಾಟಕದಲ್ಲಿ ಗ್ಯಾರಂಟಿ ಅಂತರೂ ಇನ್ನೂ ಯಾವ 2000 ರೂಪಾಯಿ ಬರೆದು ಬಂದಾಗೈತಿ, 3 ತಿಂಗಳಾಯ್ತು. ಲಕ್ಷ್ಮೀಬಾಯಿಯವರು ಸುಮ್ಮ ಕೂತಿದ್ರು ಮೊನ್ನೆ ವಿಧಾನಸಭೆಯೊಳಗೆ, ಬನ ಅಂದೆ ಭಾಗ್ಯದ ಲಕ್ಷ್ಮೀ ಬರ್ರಮ್ಮ 2000 ಕೊಡ್ರಮ್ಮ ಅಂದೆ, ಕೊಡಲಿಲ್ಲ, ಏನು ಮಾಡೋದು.